ಎಲ್ಲರಿಗೂ ನಮಸ್ಕಾರ. ಆಷಾಢ ಶುಕ್ರವಾರದ ಶುಭಾಶಯಗಳು. ಆಷಾಢ ಮಾಸ ಬಂತು ಅಂದರೆ ಎಲ್ಲ ಕಡೆಯಲ್ಲೂ ಕೂಡ ದೇವಿಯ ಆರಾಧನೆಗಳು, ಪೂಜೆಗಳನ್ನ ನಾವು ನೋಡ್ಬೋದು. ತುಂಬಾ ಅದ್ಭುತವಾದಂತಹ ಅಲಂಕಾರಗಳನ್ನ ಮಾಡ್ತಾರೆ ದೇವಿಗೆ. ಅದೇ ಒಂದು ಖುಷಿ ನೋಡೋದಕ್ಕೆ ಇವಾಗ ಆಷಾಢ ಮಾಸದಲ್ಲಿ. ಹಾಗೆಯೇ ನಾನು ಕೂಡ ಇವತ್ತು ದೇವಸ್ಥಾನಕ್ಕೆ ಬಂದಿದ್ದೀನಿ. ನಾನು ಬಂದಿರೋವಂಥ ದೇವಸ್ಥಾನ ಶ್ರೀ ಮಹಾಲಕ್ಷ್ಮೀ ದೇವಸ್ಥಾನ. ಈ ದೇವಸ್ಥಾನ ಬಂದು ದಡ್ಕಳ್ಳಿ ಮೈಸೂರಿನಲ್ಲಿದೆ. ಹಾಗೆಯೇ ದೇವಸ್ಥಾನ ಚಿಕ್ಕದಾದರೂ ಕೂಡ ಚೊಕ್ಕದಾಗಿ ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ. ಹಾಗೆಯೇ ಇಲ್ಲಿ ಪೂಜೆನೂ ಕೂಡ ತುಂಬಾ ಚೆನ್ನಾಗಿ ಮಾಡ್ತಾರೆ. ಆಷಾಢ ಶುಕ್ರವಾರದಲ್ಲಿ ದೇವಿಗೆ ಒಂದೊಂದು ವಾರದಲ್ಲೂ ಕೂಡ ಒಂದೊಂದು ರೀತಿಯ ಅಲಂಕಾರಗಳನ್ನ ಮಾಡ್ತಾರೆ. ತುಂಬಾ ಅದ್ಭುತವಾದಂತಹ ಅಲಂಕಾರಗಳು ಅಂತಲೇ ಹೇಳ್ಬೋದು. ಹಾಗೆ ಇಲ್ಲಿ ಹಾಗೆ ನೀವಿಲ್ಲಿ ನೋಡ್ಬೋದು, ಶ್ರೀ ಮಹಾಲಕ್ಷ್ಮಿಗೆ ಕೆಲವೊಂದು ಪ್ರಿಯವಾದಂಥ ಹಾಡುಗಳನ್ನು ಕೂಡ ಹೇಳ್ತಾ ಇದ್ದಾರೆ ತುಂಬಾ ಚೆನ್ನಾಗಿ. ಇಲ್ಲಿ ನೋಡಿ ರಂಗೋಲಿಗಳನ್ನು ಕೂಡ ತುಂಬಾ ಚೆನ್ನಾಗಿ ಬಿಡಿಸಿದ್ದಾರೆ. ಈ ದೇವಸ್ಥಾನದಲ್ಲಿ ನಾವು 5 ದೇವರ ದರ್ಶನವನ್ನು ಒಂದೇ ಕಡೆ ಮಾಡ್ಬೋದು. ದೇವಸ್ಥಾನದ ಅಂದರೆ ಗರ್ಭಗುಡಿಯ ಒಳಗಡೆ ನಾವು 3 ದೇವರ ದರ್ಶನವನ್ನು ಒಂದೇ ಕಡೆ ಮಾಡ್ಬೋದು. ಶ್ರೀ ಮಹಾಲಕ್ಷ್ಮಿಯ ಬಲಭಾಗದಲ್ಲಿ ಅಂಡಾಳಮ್ಮನವರನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಹಾಗೆ ಎಡಭಾಗದಲ್ಲಿ ಶ್ರೀಕೃಷ್ಣನನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ನಾನು ನಿಮಗೆ ಮೊದಲನೇ ಆಷಾಢ ಶುಕ್ರವಾರದಲ್ಲಿ ಶ್ರೀ ಮಹಾಲಕ್ಷ್ಮಿಗೆ ಯಾವ ರೀತಿಯ ಅಲಂಕಾರವನ್ನು ಮಾಡಿದರು ಅನ್ನೋದನ್ನು ಇವಾಗ ತೋರಿಸ್ತೀನಿ ನೋಡಿ. ಮೊದಲನೇ ಆಷಾಢ ಶುಕ್ರವಾರದಲ್ಲಿ ಧಾನ್ಯಗಳಿಂದ ತಾಯಿಗೆ ಅಲಂಕಾರನ ಮಾಡಿದರು. ಮೊದಲಿಗೆ ನೀವು ಏನು ನೋಡ್ತಾ ಇದ್ದೀರಾ, ಈ ದೇವರು ಬಂದು ಶ್ರೀಕೃಷ್ಣ ಪರಮಾತ್ಮನ ಒಂದು ವಿಗ್ರಹ ನೀವು ನೋಡ್ತಾ ಇರೋದು. ಅದರ ಪಕ್ಕದಲ್ಲಿ ಮಹಾಲಕ್ಷ್ಮಿ ವಿಗ್ರಹನೂ ಕೂಡ ನೀವು ನೋಡ್ಬೋದು. ಇಲ್ಲಿ ನೋಡಿ, ಶ್ರೀ ಮಹಾಲಕ್ಷ್ಮಿ ದೇವಿಗೆ ಧಾನ್ಯಗಳಿಂದ ಅಲಂಕಾರನ ಮಾಡಿದ್ದಾರೆ ಮೊದಲನೇ ಆಷಾಢ ಶುಕ್ರವಾರದಲ್ಲಿ. ಹಾಗೆ ಬಲಗೈಯಲ್ಲಿ ಕಬ್ಬಿನ ಜಲ್ಲೆಯನ್ನು ಕೊಟ್ಟಿದ್ದಾರೆ, ಎಡಗೈಯಲ್ಲಿ ಭತ್ತದ ತೆನೆಯನ್ನು ಕೊಟ್ಟು ದೇವಿಗೆ ಅದ್ಭುತವಾದಂತಹ ಒಂದು ಅಲಂಕಾರನ ಮಾಡಿದ್ದಾರೆ ನೋಡಿ. ಹೂವಿನಲ್ಲಿರ್ಬೋದು, ಹಾಗೆ ಧಾನ್ಯಗಳು ಅಂತ ಅಂದರೆ ಕಬ್ಬು, ಭತ್ತದ ತೆನೆ ಇದೆಲ್ಲ ಕೊಟ್ಟು ದೇವಿಗೆ ಅಲಂಕಾರನ ಮಾಡಿದ್ದಾರೆ. ಆಷಾಢ ಮಾಸದ ಮೊದಲನೇ ವಾರ ಅಂತ ಹೇಳ್ಬೋದು. ಶ್ರೀ ಮಹಾಲಕ್ಷ್ಮಿ ದೇವಿಗೆ ಯಾವ ರೀತಿಯ ಅಲಂಕಾರನ ಮಾಡಿದರು ಅಂತ ನೀವು ನೋಡಿದ್ರಿ ಅಲ್ವಾ. ಧಾನ್ಯಗಳಿಂದ ತಾಯಿಗೆ ತುಂಬಾ ಅದ್ಭುತವಾದಂತಹ ಅಲಂಕಾರಗಳನ್ನ ಮಾಡಿದರು. ತಾಯಿಯ ಬಲಭಾಗದಲ್ಲಿರುವಂಥ ಅಂಡಾಳಮ್ಮನವ್ರನ್ನು ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ತಾಯಿಗೆ ಈ ರೀತಿಯಲ್ಲಿ ಅಲಂಕಾರನ ಮಾಡಿದ್ದಾರೆ. ಇವರು ಕೃಷ್ಣನ ಪರಮ ಭಕ್ತೆ ಅಂತಲೂ ಕೂಡ ನಾವು ಹೇಳ್ಬೋದು ಅಂಡಾಳಮ್ಮನವರನ್ನು. ಇದು ಬಂದು ಮೊದಲನೇ ಆಷಾಢ ಶುಕ್ರವಾರದಲ್ಲಿ ಮಾಡಿರುವಂತಹ ಅಲಂಕಾರಗಳು ತಾಯಿ ಲಕ್ಷ್ಮೀ ದೇವಿಗೆ. ಹಾಗೆಯೇ ನಾನು ನಿಮಗೆ ಎರಡನೇ ಆಷಾಢ ಶುಕ್ರವಾರದಲ್ಲಿ ಶ್ರೀ ಮಹಾಲಕ್ಷ್ಮಿಗೆ ಮಾಡಿರುವಂತಹ ಅಲಂಕಾರನೂ ಕೂಡ ತೋರಿಸ್ತಾ ಇದ್ದೀನಿ ನೋಡಿ. ದೇವಿಗೆ ಧನಲಕ್ಷ್ಮಿಯ ಅಲಂಕಾರನ ಮಾಡಿದ್ದಾರೆ, ತುಂಬಾ ಅದ್ಭುತವಾದಂತಹ ಅಲಂಕಾರನ ಮಾಡಿದ್ದಾರೆ. ದೇವಿಯ ಬಲಗೈಯಲ್ಲಿ ನಾಣ್ಯಗಳನ್ನು ಇಟ್ಟು ಅಲಂಕಾರನ ಮಾಡಿದ್ದಾರೆ ನೋಡಿ. ಎರಡು ಎಳೆಯಲ್ಲಿ ನಾಣ್ಯಗಳನ್ನು ಇಟ್ಟು ಈ ರೀತಿಯಲ್ಲಿ ಶ್ರೀ ಮಹಾಲಕ್ಷ್ಮಿಗೆ ಅಲಂಕಾರನ ಮಾಡಿದ್ದಾರೆ ಎರಡನೇ ಆಷಾಢ ಶುಕ್ರವಾರದಲ್ಲಿ. ಈ ಆಷಾಢ ಶುಕ್ರವಾರದಲ್ಲಿ ನಾವು ದೇವಿಗೆ ನಿಂಬೆಹಣ್ಣಿನ ಆರತಿಯನ್ನು ಮಾಡೋದ್ರಿಂದ ತುಂಬಾ ಒಳ್ಳೆಯದು. ನಮ್ಮ ಏನೇ ಕಷ್ಟಗಳಿದ್ರೂ ಕೂಡ ಬೇಗನೆ ಪರಿಹಾರ ಆಗುತ್ತೆ ನೋಡಿ, ಯಾವ ರೀತಿ ಅಲಂಕಾರನ ಮಾಡಿದ್ದಾರೆ ಅಂತ ಹೇಳಿ. ಹಾಗೆ ನಾನು ಮೂರನೇ ಆಷಾಢ ಶುಕ್ರವಾರದಲ್ಲಿ ಶ್ರೀ ಮಹಾಲಕ್ಷ್ಮಿಗೆ ಯಾವ ರೀತಿ ಅಲಂಕಾರನ ಮಾಡಿದರು ಅನ್ನೋದನ್ನು ಕೂಡ ತೋರಿಸ್ತಾ ಇದ್ದೀನಿ. ಸಂತಾನ ಲಕ್ಷ್ಮಿಯ ಅಲಂಕಾರನ ಮಾಡಿದ್ದಾರೆ ಶ್ರೀ ಮಹಾಲಕ್ಷ್ಮಿಗೆ. ಇದಂತೂ ತುಂಬಾ ಅದ್ಭುತವಾದಂಥ ಅಲಂಕಾರ ಅಂತಲೇ ಹೇಳ್ಬೋದು. ಶ್ರೀ ಮಹಾಲಕ್ಷ್ಮಿಗೆ ಒಂದು ಕೈಯಲ್ಲಿ ಮಗುವಿನ ರೂಪದಲ್ಲಿ ಒಂದು ಗೊಂಬೆಯನ್ನು ಇಟ್ಟು ಅಲಂಕಾರನ ಮಾಡಿದ್ದಾರೆ. ನಾನು ಈ ಅಲಂಕಾರನ ಮೊದಲನೇ ಸಾರಿ ನೋಡ್ತಾ ಇದ್ದೀನಿ. ನೀವೆಲ್ಲ ನೋಡಿದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆದರೆ ನಾನಂತೂ ಸಂತಾನ ಲಕ್ಷ್ಮಿ ಅಲಂಕಾರನ ಇದೇ ಫಸ್ಟ್ ನೋಡ್ತಾ ಇರೋದು. ತುಂಬಾ ಅದ್ಭುತವಾದಂಥ ಅಲಂಕಾರ ತಾಯಿಗೆ. ಇದು ಬಂದು ಮೂರನೇ ಆಷಾಢ ಶುಕ್ರವಾರದಲ್ಲಿ ತಾಯಿಗೆ ಮಾಡಿರುವಂಥ ಅಲಂಕಾರ. ಹಾಗೆ ನಾನು ನಾಲ್ಕನೇ ಆಷಾಢ ಶುಕ್ರವಾರದಲ್ಲೂ ಕೂಡ ದೇವಿಗೆ ಯಾವ ರೀತಿ ಅಲಂಕಾರನ ಮಾಡಿದರು ಅನ್ನೋದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ. ಕೊನೆಯ ಆಷಾಢ ಆಗಿರೋದ್ರಿಂದ ನಾಲ್ಕನೇ ಆಷಾಢ ಶುಕ್ರವಾರದಲ್ಲಿ ಶ್ರೀ ಮಹಾಲಕ್ಷ್ಮಿಗೆ ತುಂಬಾ ಅದ್ಭುತವಾದಂತಹ
ಅಲಂಕಾರನ ಮಾಡಿದ್ದಾರೆ ನೋಡಿ, ತುಂಬಾ ಚೆನ್ನಾಗಿ ಅಲಂಕಾರನ ಮಾಡಿದ್ದಾರೆ. ಮೊದಲಿಗೆ ನಾನು ಶ್ರೀಕೃಷ್ಣನನ್ನು ನಿಮಗೆ ತೋರಿಸೋದಕ್ಕೆ ಇಷ್ಟಪಡ್ತೀನಿ. ಇವತ್ತು ಕೊನೆ ಆಷಾಢ ಶುಕ್ರವಾರ ಆಗಿರೋದ್ರಿಂದ ಶ್ರೀಕೃಷ್ಣನಿಗೆ ಈ ರೀತಿಯಲ್ಲಿ ಅಲಂಕಾರನ ಮಾಡಿದ್ದಾರೆ. ಹಾಗೆಯೇ ಮಹಾಲಕ್ಷ್ಮೀ ತಾಯಿಗೆ ವಿಜಯಲಕ್ಷ್ಮಿಯ ಅಲಂಕಾರವನ್ನು ಮಾಡಿದ್ದಾರೆ. ಒಂದು ಕೈಯಲ್ಲಿ ಕತ್ತಿ, ಹಾಗೆಯೇ ಇನ್ನೊಂದು ಕೈಯಲ್ಲಿ ಗುರಾಣಿಯನ್ನು ಕೊಟ್ಟು ಯಾವುದೇ ಕಷ್ಟಗಳು ಬಂದರೂ ಕೂಡ ಮನುಷ್ಯನನ್ನು ಧೈರ್ಯದಿಂದ ನಿಭಾಯಿಸುವಂತಹ ಒಂದು ಧೈರ್ಯವನ್ನು ಹೇಳುವ ರೀತಿಯಲ್ಲಿ ತಾಯಿಗೆ ಈ ರೀತಿ ಅಲಂಕಾರನ ಮಾಡಿದ್ದಾರೆ. ತುಂಬಾ ಅದ್ಭುತವಾದಂಥ ಅಲಂಕಾರ. ಹಾಗೆಯೇ ಅಂಡಾಳಮ್ಮನವರಿಗೂ ಕೂಡ ಈ ರೀತಿಯಾಗಿ ಅಲಂಕಾರನ ಮಾಡಿದ್ದಾರೆ. ನಾನು ಈ ದೇವಸ್ಥಾನದಲ್ಲಿ 5 ದೇವರ ದರ್ಶನವನ್ನು ಮಾಡಿಸ್ತೀನಿ ಅಂತ ಹೇಳಿದ್ದೆ. ಹೊರಗಡೆ ದೇವಿಯ ಬಲಭಾಗದಲ್ಲಿ ಆಂಜನೇಯ ಸ್ವಾಮಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ನೋಡಿ. ಹಾಗೆ ಎಡಭಾಗದಲ್ಲಿ ವಿಘ್ನ ವಿನಾಯಕನನ್ನು ಕೂಡ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಈ ರೀತಿಯಾಗಿ ಈ ದೇವಸ್ಥಾನದಲ್ಲಿ ದೇವರ ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ. ಇಷ್ಟು ಬಂದು 4 ಆಷಾಢ ಶುಕ್ರವಾರದಲ್ಲಿ ದೇವಿಗೆ ಮಾಡಿರುವಂತಹ ಒಂದು ಅಲಂಕಾರಗಳು ಅಂತಲೇ ಕೂಡ ಹೇಳ್ಬೋದು. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕಾನ್ನ ನೀವು ಪ್ರೆಸ್ ಮಾಡೋದ್ರಿಂದ ನೆಕ್ಸ್ಟ್ ನಾನು ಹಾಕುವಂಥ ವಿಡಿಯೋಗಳ ನೋಟಿಫಿಕೇಷನ್ ನಿಮ್ಗೆ ಬರುತ್ತೆ. ಆವಾಗ ನೀವು ನನ್ನ ಪೂರ್ತಿ ವಿಡಿಯೋಸ್ನ ನೋಡ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ಬಾಯ್.